ಇದು ಕೇವಲ ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲ, ಇದು ಇದು ಸೀರೀಸ್ ಆಫ್ ರೇಪ್, ವಿಷಕಾರಿ ಪುರುಷತ್ವ, ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ. ಇವರು ಪಾಲಿಗೆ ಮುಸಲ್ಮಾನ ಕೊಲೆ ಮಾಡಿದಾಗ ಮಾತ್ರ ಇವರಿಗೆ ಹಿಂದೂ ಜಾಗೃತಿ ಆಗ್ತದೆ. ಅದೇ ಒಬ್ಬ ಪ್ರಜ್ವಲ್ ರೇವಣ್ಣ ತಾನು ಸ್ವತಃ ಹಿಂದೂ ಆಗಿ ಹಿಂದೂ ಮಕ್ಕಳ ಮೇಲೆ ಮಾಡಿದಂತಹ ಏನು ರೇಪ್ ಅಟೆಂಪ್ಟ್ಗಳಿದಾವಲ್ಲ, ಇದೆಲ್ಲವೂ ಕೂಡ ಏನು ಹಿಂದೂ ಧರ್ಮದ ಮೇಲೆ ಹಿಂದೂ ಮಹಿಳೆಯರ ಮೇಲೆ ಮಾಡಿದಂತಹ ದಬ್ಬಾಳಿಕೆ ಅಲ್ವಾ. ಈ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಬಿಟ್ಟಿಟ್ಬಿಟ್ಟು ಸಾಮಾಜಿಕವಾಗಿ ಯಾರಿಗೆ ಅನ್ಯಾಯ ಆದಾಗ ಮಾತಾಡುವಂತಹ ಒಂದು ನೈತಿಕತೆಯನ್ನು ಬೆಳೆಸ್ಕೊಳ್ಳಿ ಅಂತ ನಾನು ಬಿಜೆಪಿ ಒಂದು ಸಂಘ ಪರವಾಗಿ ಕೇಳೋಕೆ ಇಷ್ಟಪಡ್ತೀನಿ. ಇಡೀ ದೇಶವನ್ನೇ ಬೆಚ್ಚಿಪಿಳಿಸಿರುವಂತಹ ಪ್ರಜ್ವಲ್ ರೇವಣ್ಣ ಪ್ರಕರಣ ಮತ್ತು ರೇವಣ್ಣ ಪ್ರಕರಣ ಏನಿದೆ ಆ ಕುರಿತು ನಮ್ಮೊಂದಿಗೆ ಮಾತಾಡಲು ಇವತ್ತು ಚೇತನ್ ಹೈಂಸಾ ಅವರಿದ್ದಾರೆ. ಸರ್, ಈ ಪ್ರಕರಣವನ್ನು ರಾಜ್ಯದ ಜನತೆ ಹೇಗೆ ನೋಡಬೇಕಾಗುತ್ತೆ, ಸರ್ಕಾರದ ಜವಾಬ್ದಾರಿಗಳೇನು, ಈ ಎಲ್ಲ ಒಂದು ಕಡೆ ಈ ಪ್ರಕರಣವನ್ನು ದಿಕ್ಕಿಸಪ್ಪಿಸೋ ಪ್ರಯತ್ನಗಳಾಗ್ತಾ ಇದ್ದಾವೆ ಎಂಬ ಆರೋಪಗಳು ಬರ್ತಾ ಇದ್ದಾವೆ. ಸೊ ಈಗ ಸರ್ ಪ್ರತಿಕ್ರಿಯೆ, 3,000 ವಿಡಿಯೋಗಳು, ಫೋಟೋಗಳು, ಮತ್ತು 300 ಮಹಿಳೆಯರು ಇದರಲ್ಲಿ ಇದ್ದಾರೆ ಅಂತ ಒಂದು ಆರೋಪ ಏನು ಬಂದಿದೆ ಪ್ರಜ್ವಲ್ ರೇವಣ್ಣನ ಮೇಲೆ, ಇದು ಭಾಳ ಗಂಭೀರವಾದ ಆರೋಪ. ಇದು ಯಾವುದೇ ಅದು ಅಂಥ ಒಂದು ಹೆಸರುವಾಸಿ ಕುಟುಂಬದಿಂದ ಇದಾಗಿದೆ ಅಂತ ನಮ್ಮೆಲ್ಲರಿಗೂ ತಲೆ ತಗ್ಗಿಸುವಂತೆ ಆಗಿದೆ. ಆದರೆ ಒಂದಂತೂ ನಿಜ, ನಮಗೆ ಸಾಬೀತಾಗೋವರೆಗೂ ಅಪರಾಧಿ ಅಂತ ಹೇಳೋಕ್ಕಾಗಲ್ಲ, ಇದು ಒಂದು ಆರೋಪಿ ಅಂತ ಹೇಳಬೇಕು. ಆದರೆ ನಮಗೆ ಫೋಟೋಗಳು ಬರ್ತಿರೋದು ನೋಡಿದ್ರೆ, ಅವ್ರ ಮುಖ ಎಷ್ಟೋ ಕಡೆ ಬಂದಿದೆ, ಅವ್ರ ವಾಯ್ಸ್ ನೋಡೋದೇ ಆಗಿದೆ, FIR ಬರ್ತಿರೋದು ನೋಡಿದ್ರೆ, ಮತ್ತು ಹಾಸನದಲ್ಲಿ ಆಮೇಲೆ ಒಂದು SIT ಶುರುವಾಗಿದ್ದ ಮುಂಚೆ ಹೋಗ್ಬಿಟ್ಟು ಇನ್ನೂ 2 ವಾರ ಆದಮೇಲೆ ನಾನು ವಾಪಸ್ ಬರ್ತೀನಿ ಅಂತ ಒಂದು ರೀತಿ ಎಸ್ಕೇ ಪಲಾಯನವಾದ ಅಂತ ನೋಡಿದ್ರೆ, ಹಾಸನ ಹೊಳೆ ನಸಿಪಡದ ಸಮಸ್ಯೆ ನೋಡಿದ್ರೆ, ಇದರಲ್ಲೆಲ್ಲ ಒಂದು ಕಡೆ ಸತ್ಯ ಇರ್ಬೋದು ಅಂತಲೂ ಕಾಣ್ತಾ ಇದೆ. ಇದು ಸೀಮಿಂಗ್ಲಿ ಗಿಲ್ಟಿ, ಆದರೆ ಕೋರ್ಟ್ನಲ್ಲಿ ಸಾಬೀತಾಗಬೇಕು. ಎರಡನೇದಾಗಿ SIT, ನಮಗೆ ಮೀಟೂ ಪ್ರಕರಣ ಆದಾಗ 2018 ನಾವು 2 ನಿರೀಕ್ಷೆ ಮಾಡ್ತೀವಿ. ಒಂದು ಪಾರದರ್ಶಕವಾದ ತನಿಖೆ, ಮತ್ತು ಎರಡನೇದು ವಿಕ್ಟಮ್ ಶೇಮಿಂಗ್, ವಿಕ್ಟಮ್ ಬ್ಲೇಮಿಂಗ್ ಆಗದೇ ಇರೋದು. ಸೊ ಇಲ್ಲಿ ಒಂದು ಏನಂದರೆ, ನಾವು ಸೆನ್ಸಿಟಿವ್ ಆಗಿ ಸೆನ್ಸೇಷನಲೈಸ್ ಮಾಡಿದೆ. ನಮಗೇನಂದರೆ ಒಂದು SIT ನಡೆದಿದೆ, SIT ಅದು ಒಂದು ಸ್ವಿಫ್ಟ್ ಆ್ಯಂಡ್ ಇಫೆಕ್ಟಿವ್ ಆ್ಯಕ್ಷನ್ ಮಾಡಬೇಕು, ತನಿಖೆ ಮಾಡಬೇಕು ಏನೇನಿದೆ. ಅದು ಸುಮೋಟೋ ಮಾಡೋಕ್ಕೆ ಹಕ್ಕಿದೆ. ಸುಮೋಟೋ ನಿಮ್ಗೆ ಯಾವಾಗ ನಿಮಗೆ ಅಲ್ಲಿ ಯಾವುದೋ ಒಂದು ಬಲವಂತ ಆಗಿರ್ಬೋದು, ಅಥವಾ ಯಾವುದೋ ಒಂದು ರೇಪ್ ಆಗಿರ್ಬೋದು, ಅಥವಾ ಒಂದು ಪಾಕ್ಸೋ ಆಗಿರ್ಬೋದು, ಒಂದು ಮೈನರ್ ಆಗಿರ್ಬೋದು, ಸುಮೋಟೋ ಕೋರ್ಟ್ ಕೇಳಿ ನನ್ನ ಮೇಲೆ ಎಷ್ಟೋ ಸುಮೋಟೋ ಆಗಿಬಿಟ್ಟು ಅವ್ರ ಟ್ವೀಟ್ಗೋಸ್ಕರ ನನ್ನ ಮೇಲೆ ನಾನು ಸತ್ಯ ಹೇಳಿದ್ದಕ್ಕೂ ನನ್ನ ಜೈಲಿಗೆ ಹಾಕಿದ್ದಾರೆ. ಇಲ್ಲಿ ನಿಜವಾಗಲೂ ಈ ಥರ ಹೀನಾಯವಾದ ಘಟನೆ ಆಗಿದೆ ಅಂದರೆ ಅದು ಸುಮೋಟೋ ಮಾಡ್ಬೋದು. ಆದರೆ ವಿಕ್ಟಮ್ ಶೇಮಿಂಗ್, ವಿಕ್ಟಮ್ ಬ್ಲೇಮಿಂಗ್ ಅಂದರೆ ನಮ್ಮ ಮನಸ್ಸಲ್ಲಿ ಹೆಂಗೆ V2ನಲ್ಲಿ ಯಾರಾದರೂ ಒಂದು ರೀತಿ ಮೀಟು ಆಗಿದ್ರೂ ಸರ, ಅದು ವಿರೋಧ ಮಾಡಿದ್ರು ಸರ, ಬಲಿಪಶುನೋ, ಇಲ್ಲಿ ಈ ಒಂದು ಅಧಿಕಾರದ ಪ್ರಾಬಲ್ಯ, ಈ ಒಂದು ಜಾತಿಯ ಪ್ರಾಬಲ್ಯ, ಈ ಒಂದು ವಂಶಾವಳಿಯ ಪ್ರಾಬಲ್ಯ, ಹಣ ಭೂಮಿ ಎಲ್ಲದ ಪ್ರಾಬಲ್ಯ ಆ ಭಾಗದಲ್ಲಿ, ಆ ಮಾಜಿ ಪ್ರಧಾನಮಂತ್ರಿಯ ಮೊಮ್ಮಗನಾಗಿ ಅವರು ಮುಖ್ಯಮಂತ್ರಿಯ ರಿಲೇಷನ್ ಆಗಿ ಈ ರೀತಿಯಲ್ಲಿ ಇದ್ದಾಗ ಇದರಲ್ಲಿ ಯಾರ್ಯಾರು ಅದು ಒಳಗೊಂಡಿದ್ದಾರೋ ಅವರೆಲ್ಲರೂ ಕೂಡ ಬಲಿಪಶುಗಳೇ. ಅದು ಒಪ್ಪಿಗೆ ಇದ್ದರೂ ಬಲಿಪಶು, ಒಪ್ಪಿಗೆ ಇಲ್ಲದಿದ್ದು ಬಲಿಪಶು, ಬಟ್ ಹೆಂಗೆ ಕನ್ಸೆಂಟ್ ಹೆಂಗೆ ಬಂದಿದೆ, ಹೌ ಡಿಡ್ ಯು ಅಕ್ವೈರ್ ದ ಕನ್ಸೆಂಟ್ ಅನ್ನೋದು ಕೂಡ ಭಾಳ ದೊಡ್ಡ ಪ್ರಶ್ನೆ ಆಗುತ್ತೆ. ಮತ್ತು ಇದರಲ್ಲಿ ನಮಗೆ ಭಾಳ ಮುಖ್ಯವಾಗಿ ಸ್ನೇಹಿತ, ನೇಹ ಪ್ರಕರಣ, ನೇಹ ಹಿರೇಮಠ್ ರುಕ್ಸಾನ, ಅದು ಫಯಾಜು ಪ್ರದೀಪ್ ಮಾಡಿರೋ ಕೊಲೆ ಆಗಿರ್ಬೋದು, ಮತ್ತು ಈ ಘಟನೆ, ಈ ಒಂದು ಪೆನ್ ಡ್ರೈವ್, ಎಲ್ಲ ದೊಡ್ಡ ಏನು ಕಾಣುತ್ತೆ ಅಂದರೆ ವಿಷಕಾರಿ ಪುರುಷತ್ವ, ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ. ಆ ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ ಅಂದರೆ ಎಲ್ಲಿ ನಮಗೆ ಯಾರಾದರೂ ಅದನ್ನು ನನಗೆ ವಿರೋಧ ಮಾಡಿದ್ರೆ, ಅಥವಾ ಬೇಡ ಅಂದರೆ, ಅಥವಾ ನನ್ನ ನಿಯಂತ್ರಣ ಮಾಡೋಕ್ಕಾಗದೇ ಇದ್ದರೆ ಅವ್ರನ್ನ ಕೊಲೆ ಮಾಡೋದಾಗಿರ್ಬೋದು ನೇಹ ಅಥವಾ ರುಕ್ಸಾನದಲ್ಲಿ, ಇಲ್ಲಿ ಅವಮಾನ ಮಾಡಿ ಫೋಟೋ ವಿಡಿಯೋ ತೊಗೊಂಡು ಅದನ್ನು ಒಂದು ರೀತಿ ಅದನ್ನು ಅವ್ರನ್ನ ಹ್ಯುಮಿಲಿಯೇಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋ ಸಾಧ್ಯತೆಗಳು ಸಹ ಇದೆ. ಸೊ ಇದನ್ನು ನಾವೆಲ್ಲ ವಿರೋಧ ಮಾಡಬೇಕು. SIT ಇದನ್ನು ಆಮೇಲೆ ಇನ್ನೊಂದು ಹೇಳ್ತೀನಿ, ಯಾರು ಇದಕ್ಕೆ ಮೇಯ್ನು ಇದರಲ್ಲಿ ಬೆನಿಫಿಷಿಯರಿ ಅನ್ನೋದು ಭಾಳ ಮುಖ್ಯ. JDS ಮಾಡ್ತಾರೆ, ಅದು ಪೊಲಿಟಿಕಲ್ ಸೂಸೈಡ್, ಇದನ್ನು ಹೊರಗೆ ತರಬೇಕು ಅಂದರೆ BJP ಅಲೈನ್ಸ್ ಪಾರ್ಟ್ನರ್ನ ತಂದು ಏನು ಲಾಭ ಇಲ್ಲ. 3-4 ದಿನದ ಮುಂಚೆ, ಇದು ವೋಟಿಂಗ್ ಮತ ಚಲಾಯಿಸೋಕ್ಕಿಂತ ಮುಂಚೆ ಇದು ಹೊರಗೆ ಬಂದಿದೆ ದೊಡ್ಡ ಮಟ್ಟಕ್ಕೆ, ಎಲ್ಲೆಲ್ಲೋ ಪಾರ್ಕ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಬಂದಿದೆ ಅಂದರೆ, ಇದರ ಎಲ್ಲೋ ಒಂದು ಕಡೆ ಇವ್ರ ಇನ್ವಾಲ್ವ್ಮೆಂಟ್ ಇದೆಯಾ, ಕಾಂಗ್ರೆಸ್ ಇನ್ವಾಲ್ವ್ಮೆಂಟ್ ಇದೆಯಾ ಅಂತ ಪ್ರಶ್ನೆ ಬರುತ್ತೆ. ರಾಜ್ಯ ಸರ್ಕಾರದ ಇನ್ವಾಲ್ವ್ಮೆಂಟ್, ಯಾವುದಾದ್ರು ರಾಜ್ಯ ಸರ್ಕಾರದ ರಾಜಕಾರಣಿಗಳು ಯಾರಾದರೂ ಇನ್ವಾಲ್ವ್ ಆಗಿದ್ದಾರೆ, SIT ಅದನ್ನು ತನಿಖೆ ಹಾಕಿ ಅವರ ಮೇಲೆ ಕಠಿಣ ಒಂದು ಇದಾಗಬೇಕು, ಕಠಿಣ ಒಂದು ಶಿಕ್ಷೆ ಆಗಬೇಕು. ಯಾಕಂದರೆ ಅದನ್ನು ಮಾಡೋದು ಒಂದು ಸೆಕ್ಷನ್ನಲ್ಲಿ ಭಾಳ ತಪ್ಪು, ಆದರೆ ಅದನ್ನು ರಿಲೀಸ್ ಮಾಡಿ ಬಿಡುಗಡೆ ಮಾಡೋದು ಕೂಡ ಅದು ಭಾಳ ದೊಡ್ಡ ಹೀನಾಯವಾದ ತಪ್ಪು. ಅದನ್ನು ಎಷ್ಟೋ ಮಹಿಳೆಯರು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳೋ ಅಷ್ಟು ಮನಸ್ಥಿತಿ ಅವರಿಗೆ ಭಾಳ ಒಂದು ಆತಂಕ ಆಗಿರುತ್ತೆ. ಇವರೆಲ್ಲ ಒಂದು ಫ್ಯಾಮಿಲಿ ಮಹಿಳೆಯರು ಇವ್ರದ್ದೆಲ್ಲ ಇದು ಆಚೆ ಬರ್ತಾ ಇದೆ ಅನ್ನೋದು ಭಾಳ ದುರಂತ ಆಗುತ್ತೆ. ಇದನ್ನು ಕಠಿಣ ಕ್ರಮ ಆಗಬೇಕು. ಇದು ಒಂದು ಆಮೇಲೆ ಇನ್ನೊಂದು ಹೇಳ್ತೀನಿ, ಪ್ರಜ್ವಲ್ ರೇವಣ್ಣನ ಬಗ್ಗೆ ಅವರು ಹೆಂಗೆ ತಪ್ಪಾಗಿದೆಯೋ ಇಲ್ವೋ ನಾವು ನೋಡಬೇಕು, ಬಟ್ ಟ್ರೂತ್ ವಿಲ್ ಪ್ರಿವೇಲ್ ಅಂತ ಹೇಳಿದ್ದಾರೆ ಅವರು. ಟ್ರೂತ್ಫುಲ್ ಪ್ರಿವೇಲ್ ಅಂದರೆ ನೀವು ನಿಂತ್ಕೊಂಡು ಇದನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡಿ, ನೀವು ಬನ್ನಿ ವಾಪಸ್ಸು ಜನರ ಮುಂದೆ ನಿಂತ್ಕೊಂಡು ನೀವು ಸತ್ಯ ಹೇಳಿ. ಟ್ರೂತ್ಫುಲ್ ಪ್ರಿವೇಲ್ ಅಂದರೆ ನೀನು ಆಕಾಶದಿಂದ ಓದರತ್ತಾ, ನೀವು ನಿಂತ್ಕೊಂಡು ಸತ್ಯ ಹೇಳಿ, ಏನಿದೆ ಸತ್ಯ ಅದು ಹೋಗೋಕೆ ಬರಲಿ, ಸತ್ಯ ತಪ್ಪುಗಳು ಏನೇನಿದೆ ಅಂತ ನೀವು ಒಪ್ಪಿಕೊಂಡು ಆ ಶಿಕ್ಷೆ ಆಗಬೇಕು ಅಂತ ಶಿಕ್ಷೆ ಆಗಲಿ ಅಂತ ನೀವು ದೊಡ್ಡ ಮನಸ್ಸು ತೋರಿಸ್ಬೇಕು. ಸೊ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಈ ಹಾಸನದ ಪೆನ್ ಡ್ರೈವ್ ವಿಚಾರ ಏನಿದೆ, ಇದು ಕೇವಲ ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲ, ಇದು
ಇದು ಸೀರೀಸ್ ಆಫ್ ರೇಪ್ ಅಕ್ಯೂಸ್ಡ್ ಬಂದು ಪ್ರಜ್ವಲ್ ರೇವಣ್ಣ. ಸೊ ಮತ್ತು A1 ಇದರಲ್ಲಿ ಅವರ ಅಪ್ಪ ರೇವಣ್ಣ ಕೂಡ ಆಗಿದ್ದಾರೆ. ಈ ಒಂದು ಏನು ಸೀರೀಸ್ ಆಫ್ ರೇಪ್ ಇದೆಯಲ್ಲ, ಇದರಲ್ಲಿ ಸುಮಾರು 300-400 ಜನ ಹೆಣ್ಣುಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಅವರು. ಇದಕ್ಕೆ ಎಲ್ಲವೂ ಕೂಡ ತನ್ನ ಸ್ವಇಚ್ಛೆಯಿಂದೇನಾಗಿರೋಂಥದ್ದಲ್ಲ, ದಬ್ಬಳಿಕೆಯಿಂದಾಗಿರುತ್ತೆ, ಅಧಿಕಾರ ದುರುಪಯೋಗ ಆಗಿರುತ್ತೆ, ಆಸೆ ಆಮಿಷಗಳಾಗಿರ್ತದೆ, ಬೆದರಿಕೆ ಆಗಿರುತ್ತೆ, ಜೀವ ಬೆದರಿಕೆ ಒಟ್ಟು ಮಾಡಿಸಿರೋಂಥ ಎಲ್ಲವೂ ಆಗಿರ್ಬೋದು. ಹಾಗಾಗಿ SIT ತನಿಖೆ ತೀವ್ರವಾಗಿ ನಡೀಬೇಕು. ಸರ್ಕಾರ ಈ ತನಿಖೆಯಲ್ಲಿ ಭಾಳ ನಿರ್ಲಕ್ಷ್ಯತೆಯನ್ನು ತೋರಿಸ್ತಾ ಇದೆ. ಮತ್ತು ಕೋರ್ಟಿಗೆ ರೇವಣ್ಣನನ್ನು ಅರೆಸ್ಟ್ ಮಾಡುವಂತಹ ಉದ್ದೇಶ ಏನಿಲ್ಲ ಅಂತ ಏನೋ ಹೇಳಿಕೆ ಕೊಟ್ಟಿದ್ದಾರಂತೆ. ಇದು ಖಂಡನೀಯ, ಅಕ್ಷಮ್ಯ. ಸೊ ಈ ಒಂದು ಪ್ರಕರಣದಲ್ಲಿ ಇದನ್ನು ಬೆಳಕಿಗೆ ತಂದಂಥವ್ರು ಮತ್ತು ಇದರಲ್ಲಿ ಇನ್ವಾಲ್ವ್ ಆದಂಥವ್ರು ಮತ್ತು ಈಗ ಸರಿಯಾದ ಕ್ರಮ ತಗೊಳ್ಳಲಾರ್ದಂತಹ ಕಾಂಗ್ರೆಸ್ ಸರ್ಕಾರ, ಮೂರೂ ಜನರು ಕೂಡ ನನ್ನ ಪ್ರಕಾರ ಅಪರಾಧಿಗಳಾಗಿ ಕಾಣ್ತಾ ಇದ್ದಾರೆ. ಸೊ ಏನು ಹೇಳೋದು ಮತ್ತೆ, ಇದ್ರ ವಿರುದ್ಧ ಇಡೀ ಕರ್ನಾಟಕ ಇವತ್ತು ಧ್ವನಿ ತೆಗಿತಾ ಇದೆ. ದೇಶ ವಿದೇಶಗಳಲ್ಲಿ ನಮ್ಮ ದೇಶದ ಮರ್ಯಾದೆ ಹೋಗ್ತಾ ಇದೆ. ಪ್ರಜ್ವಲ್ ದೇಶವನ್ನು ಬಿಟ್ಟು ಓಡೋಗೋದಕ್ಕೆ ಕೇಂದ್ರ ಸರ್ಕಾರ ಸಹಾಯ ಮಾಡಿದೆ, ಯಾಕಂದರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೆ, ವೀಸಾ ಕೊಡುವಂಥ ಮೂಲಕ ಅವಕಾಶ ಮಾಡಿಕೊಟ್ಟಿದೆ. ಪೊಲೀಸ್ನವರು ಅವರ ಹೇಳಿಕೆಯನ್ನು ಪಡೆದು ಒಂದು ವಾರ ಕಾಲಾವಕಾಶ ಕಾಯ್ದಿದ್ದಾರೆ, ಅದು ಸರಿಯಲ್ಲ ಅದು. ಸೊ ಹಾಗಾಗಿ ಭಾಳ ಉಗ್ರವಾಗಿ ನಮ್ಮ ಅಹಿಂದ ಸಂಘಟನೆಗಳ ಒಕ್ಕೂಟದಿಂದ ಇದನ್ನು ನಾವು ಖಂಡಿಸ್ತೀವಿ. ಸರ್, ನೇಹ ಪ್ರಕರಣ ಬಗ್ಗೆ ಮಾತಾಡುವಂಥವರು ಪ್ರಜ್ವಲ್ ಪ್ರಕರಣ ಬಗ್ಗೆ ಮಾತಾಡ್ತಿಲ್ಲ ಅಂತ. ಸೊ ನೀವು ನೇಹ ಪ್ರಕರಣ ಮತ್ತು ಪ್ರಜ್ವಲ್ ಪ್ರಕರಣವನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ ಇಲ್ಲಿ ನಡೀತಿರೋ ರಾಜಕಾರಣವನ್ನು ಹೇಗೆ ನೋಡ್ತೀರಿ? ಇಲ್ಲ, ಅದು ಪಕ್ಕಕ್ಕಿಟ್ಟು ನೋಡುವಂಥದ್ದೇನಲ್ಲ, ನೇರವಾಗಿ ನೇಹ ಪ್ರಕರಣ ಮತ್ತು ಇದು ಎರಡೂ ಕೂಡ ನೋಡಲೇಬೇಕು. ನೇಹ ಪ್ರಕರಣದಲ್ಲಿ ಒಂದು ಜೀವ ಹೋಗಿದೆ, ಇಲ್ಲಿ 300 ಬದುಕುಗಳೋಗಿದ್ದಾವೆ. ಬದುಕುಗಳೋಗೋದು ಅಂತಂದರೆ ಜೀವಕ್ಕೆ ಹೋದಷ್ಟೇ ಸಮಾನ ಅದು, ಯಾಕಂದರೆ ಇನ್ನು ಅವರು ಅವ್ರ ಕುಟುಂಬದವರು ಇನ್ನು ಬದುಕಿರೋವರೆಗೂ ಈ ನೋವನ್ನು ತಿನ್ನಬೇಕಾಗ್ತದೆ, ಅದು ಕೂಡ ಕೊಲೆಗೆ ಸಮಾನವೇ. ಮತ್ತು ನೇಹ ಪ್ರಕರಣದಲ್ಲಿ ಮಾತಾಡದಂತಹ BJP ಮತ್ತು ಸಂಘ ಪರಿವಾರದವರು ಹಾಸನದ ಪ್ರಕರಣದಲ್ಲಿ ಸೈಲೆಂಟ್ ಆ್ಯಕ್ ಆಗ್ತಾ ಇದ್ದಾರೆ. ನೇಹ ಪ್ರಕರಣಕ್ಕೆ ಮಾತಾಡಿದಂತಹ ಮೋದಿಯವರಿಂದ ಹಿಡಿದು ಅಮಿತ್ ಶಾ ಇಂದ ಹಿಡಿದು JP Nadda ಹಿಡಿದು ಜೋಶಿವರೆಗೂ ಹಿಡಿದು ಎಲ್ಲ BJP ನಾಯಕರು, ಪುಷ್ಪಕರಂದಾಜೆ, CT ರವಿ, ಮತ್ತೊಬ್ಬರು ಮಧುವರು ಯಾರೆಲ್ಲ ಇದಾರಲ್ಲ, ಅವರೆಲ್ಲ ಏನು ನೇಹ ಪ್ರಕರಣದಲ್ಲಿ ಮಾತಾಡಿದ್ರು, ಅವ್ರಿಗೆ ಈ ಹಾಸನದ ಪೆಂಡ್ರಿ ಪ್ರಕರಣದಲ್ಲಿ ಮಾತಾಡೋದಕ್ಕೆ ಯಾಕೆ ಕಾಯಿಲೆ ಬಂದಿದೆ, ಯಾಕೆ ಇಲ್ಲಿ 2797 ಕ್ಲಿಪ್ಗಳಲ್ಲಿರುವಂತಹ ಸುಮಾರು 300-400 ಜನ ಹೆಣ್ಮಕ್ಳು ಅಂತ ಏನು ಹೇಳ್ತಾ ಇದ್ದಾರೆ, ಅವ್ರು ಯಾರು ಹಿಂದೂಗಳು ಅಲ್ವಾ, ಇವರು ಪಾಲಿಗೆ ಮುಸಲ್ಮಾನ ಕೊಲೆ ಮಾಡಿದಾಗ ಮಾತ್ರ ಇವರಿಗೆ ಹಿಂದೂ ಜಾಗೃತಿ ಆಗ್ತದೆ. ಅದೇ ಒಬ್ಬ ಪ್ರಜ್ವಲ್ ರೇವಣ್ಣ ತಾನು ಸ್ವತಃ ಹಿಂದೂ ಆಗಿ ಹಿಂದೂ ಮಕ್ಕಳ ಮೇಲೆ ಮಾಡಿದಂತಹ ಏನು ರೇಪ್ ಅಟೆಂಪ್ಟ್ಗಳಿದಾವಲ್ಲ, ಇದೆಲ್ಲವೂ ಕೂಡ ಏನು ಹಿಂದೂ ಧರ್ಮದ ಮೇಲೆ, ಹಿಂದೂ ಮಹಿಳೆಯರ ಮೇಲೆ ಮಾಡಿದಂತಹ ದಬ್ಬಾಳಿಕೆ ಅಲ್ವಾ. ಈ ಡಬಲ್ ಸ್ಟ್ಯಾಂಡರ್ಡನ್ನು ಬಿಟ್ಟಿಟ್ಬಿಟ್ಟು ಸಾಮಾಜಿಕವಾಗಿ ಯಾರಿಗೆ ಅನ್ಯಾಯ ಆದಾಗ ಮಾತಾಡುವಂತಹ ಒಂದು ನೈತಿಕತೆಯನ್ನು ಬೆಳೆಸ್ಕೊಳ್ಳಿ ಅಂತ ನಾನು BJP ಒಂದು ಸಂಘ ಪರವಾಗಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಭಾಸ್ಕರ್ ಪ್ರಸಾದ್ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ದೇವರಾಜ್ ರಾಯಬಾಗಿ ಜೊತೆ ಯತಿರಾಜ್ ಬೆಳ್ಳಾಳಿ, ಬೆಂಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.